ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಿನಗಾಗಿ ಬರದೆ ಒಂದು ಸಣ್ಣ ಪತ್ರ ರುಜು ಹಾಕಿದೆ ಇಂತಿ ನಿನ್ನೆಯ ಪ್ರೀತಿಯ ಪುತ್ರ ಹೊಳೆದವು ಎಂದೂ ತೋಚದ ಭಾವನೆಗಳು ಬರೆಯುತ್ತಾ ಹೊರಬಂದವು ಬಂಧಿತವಾದ ಆಲೋಚನೆಗಳು ನೀನು ಕಲ್ಪಿಸಿಕೊಟ್ಟೆ ನನ್ನ ಜೀವನದ ಗುರಿಯನ್ನು ನೀನೇ ಆದ ತೋರಿಸಿಕೊಟ್ಟೆ ನನಗೆ ಬೇಕಾದ ಗುರುಗಳನ್ನು ಎಷ್ಟೇ ಕಷ್ಟವೆದುರಾದರೂ ಬೀರುತ್ತೀಯ ನಿನ್ನ ನಗೆಮೊಗೆಯನ್ನು ಅಳವಡಿಸಿಕೊಳ್ಳಲು ಆತರಿಸುತ್ತೇನೆ ನಿನ್ನ ಆದರ್ಶ ಮೌಲ್ಯಗಳನ್ನು ಇಂತಿ ನಿಮ್ಮ ಪ್ರೀತಿಯ ಪುತ್ರ ವಿಶಾಖ ಎಸ್ ತಂದೆ ಒಂದು ಪತ್ರ ಬರೀತಾರೆ ಪತ್ರ ಓದಿ ಮೂಕವಿಸ್ಮಿತನಾದೆ ನಿನ್ನ ಪುಟ್ಟ ಮೆದುಳಿನಲ್ಲಿ ಇಷ್ಟೆಲ್ಲ ಭಾವನೆಗಳ ಸಾಗರವೇ ಇದೆ ಎಂದು ನನಗೆ ತಿಳಿದಿರಲಿಲ್ಲ ಬಹಳಷ್ಟು ಹೊಗಳಿಕೆ ಉತ್ಪ್ರೇಕ್ಷೆ ಎನಿಸುತ್ತದೆ ಆದರೂ ಓದಿ ಭಾವುಕನಾದದ್ದು ನಿಜ ನೀನು ಬರೆದದ್ದು ಹೃದಯದಾಳದಿಂದ ಎಂದು ನಂಬಲು ನನ್ನ ಮನ ಹಾತೊರೆಯುತ್ತಿದೆ ಹೆಚ್ಚಿನ ಉಡುಗೊರೆ ಇನ್ನೇನು ಬೇಕು ಬರಹಕ್ಕೆ ಮನಬಿಚ್ಚಿ ತೋರಿಸುವ ಶಕ್ತಿಯಿಲ್ಲ ಮೌನಕ್ಕೆ ಶರಣಾಗುವೆ ಇಂತಿ ನಿನ್ನ ಪ್ರೀತಿಯ ಅಪ್ಪ ಶ್ರೀಪತಿ ತಂದೆ ಮಕ್ಕಳ ಪತ್ರವನ್ನು ಎಲ್ಲಿ ಯಾಕೆ ಓದ್ತಾ ಇದ್ದೀನಿ ಅಂತ ಅನ್ನಿಸ್ಬಹುದು ಒಂದು ಅಪರೂಪದಲ್ಲಿ ಅಪರೂಪದ ಪುಸ್ತಕ ಪ್ರಕಟವಾಗಿದೆ ಕನ್ನಡದಲ್ಲಿ ಇದು ಪತ್ರವಲ್ಲ ಪ್ರೀತಿಗೊಂದು ಸೇತುವೆ ಇದು ಪತ್ರವಲ್ಲ ಪ್ರೀತಿಗೊಂದು ಸೇತುವೆ ಒಂಬತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ತಂದೆಗೆ ಒಂದು ಪತ್ರವನ್ನು ಬರೀಬೇಕು ಪತ್ರ ಬರೆಯೋ ಕಲೆಯೇ ಇವತ್ತು ಮಾಯವಾಗಿ ಹೋಗ್ತಾ ಇದೆ ಈ ಮೊಬೈಲ್ ಕಾಲದಲ್ಲಿ ಎಲ್ಲವೂ ಎಸ್ ಎಮ್ ಎಸ್ ಶಾರ್ಟ್ ಮೆಸೇಜ್ ಸರ್ವೀಸ್ ಅದನ್ನಾದರೂ ಪೂರ್ತಿ ಬರೀತಾರಾ ಥ್ಯಾಂಕ್ ಯು ಅಂತ ಹೇಳಬೇಕಾದ್ರೆ ಟಿ ಕ್ಯೂ ಅಷ್ಟೇ ಒಂದು ವಿಶೇಷವಾದ ಪರಿಭಾಷೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಪತ್ರ ಬರೆಯುವ ಸೊಗಸಾದ ಕಲೆ ಏನಿತ್ತು ಅದು ನಶಿಸಿ ಹೋಗ್ತಾ ಇರ್ತಕ್ಕಂಥ ದಿನಗಳಲ್ಲಿ ಶಿವಮೊಗ್ಗದ ಜಾವಳ್ಳಿ ಬಳಿ ಇರ್ತಕ್ಕಂಥ ಜ್ಞಾನದೀಪ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ನ ತುರುವನೂರು ಮಲ್ಲಿಕಾರ್ಜುನ ಎಂ ವಿ ಮಲ್ಲಿಕಾರ್ಜುನ ಅವರು ತಮ್ಮ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮನೆ ಕೆಲಸ ಹೋಮ್ವರ್ಕ್ ಕೊಡ್ತಾರೆ ನೀವು ನಿಮ್ಮ ತಂದೆಗೆ ಪತ್ರ ಬರೀಬೇಕು ಎಷ್ಟು ಸೊಗಸಾಗಿ ಬರೀತಾರೆ ಮಕ್ಕಳು ಪತ್ರವನ್ನು ಅಂದರೆ ಕೇವಲ ಮಲ್ಲಿಕಾರ್ಜುನವರಿಗೆ ಮಾತ್ರವಲ್ಲ ಇಡೀ ಶಾಲೆಯ ಸಿಬ್ಬಂದಿಗೆ ಆಶ್ಚರ್ಯವಾಗುತ್ತೆ ಇಷ್ಟು ಚೆನ್ನಾಗಿ ಬರೀಬಲ್ಲರ ನಮ್ಮ ಮಕ್ಕಳು ಪತ್ರವನ್ನು ಅಂತ ಹಾಗೆ ಇನ್ನೊಂದು ಪ್ರಯೋಗ ಮಾಡ್ತಾರೆ ಮಕ್ಕಳ ಪತ್ರವನ್ನು ಓದಿದಂಥ ತಂದೆ ತನ್ನ ಅನಿಸಿಕೆಗಳನ್ನು ಒಂದು ಪತ್ರದಲ್ಲಿ ಬರೀಬೇಕು ಅದರ ಒಂದು ಮಾದರಿಯನ್ನು ಆ ಹುಡುಗ ವಿಶಾಖ ಬಹಳ ದೊಡ್ಡ ಪತ್ರ ಬರೆದಿದ್ದಾನೆ ಆದರೆ ಪತ್ರದ ಕೊನೆಯಲ್ಲಿ ಬರೆದಂಥ ಆ ಕವನದ ಸಾಲು ಏನಿದೆ ಅದು ಇಡೀ ಪತ್ರದ ಆಶಯವನ್ನು ಪ್ರತಿನಿಧಿಸುತ್ತೆ ಅದನ್ನು ಓದಿ ಹೇಳಿದೆ ತಮಗೆ ಒಂದು ಮಗು ಸಾರ್ ನನಗೆ ತಂದೆ ಇಲ್ಲ ನನಗೆ ಯಾರು ಪತ್ರ ಬರೀಲಿ ಆಗ ಅಧ್ಯಾಪಕರು ಹೇಳ್ತಾರೆ ತಂದೆ ಇಲ್ಲ ಅಂತ ಕೊರಗಬೇಡಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ನಿನ್ನನ್ನು ಪಾಲಿಸ್ತಾ ಇರೋದು ನಿನ್ನ ತಾಯಿ ಹಾಗಾಗಿ ಆ ತಾಯಿಯನ್ನೇ ತಂದೆ ಅಂತ ಭಾವಿಸಿ ಪತ್ರ ಬರೀ ಅಂತ ಹೇಳ್ತಾರೆ ಆ ಮಗು ಸೊಗಸಾಗಿ ಬರೆಯುತ್ತೆ ತುಂಬ ಸಂತೋಷವಾದದ್ದು ಇಷ್ಟು ಬೃಹತ್ತಾದ ಪುತ್ರ ಇನ್ನೂರು ಮೂವತ್ತ್ಮೂರು ವಿದ್ಯಾರ್ಥಿಗಳು ಬರೆದಂಥ ಪತ್ರಗಳ ಸಂಗ್ರಹ ಏನಿದೆ ಇದನ್ನು ಪ್ರಕಟಿಸುವ ಸಾಹಸ ಮಾಡಿದ್ದಾರೆ ಪ್ರಕಟಣೆ ಆಗಿದೆ ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಪುಸ್ತಕ ತಲುಪ್ತಾ ಇದೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆಗೆ ತಮ್ಮ ಕೃತಜ್ಞತೆಗಳನ್ನು ಬಾಯಿಬಿಟ್ಟು ಹೇಳೋದು ಕಷ್ಟ ಆದರೆ ಬರಹದ ಮೂಲ ವ್ಯಕ್ತಪಡಿಸೋ ಅವಕಾಶ ಸಿಕ್ಕಿದ್ರೆ ಅನೇಕ ಮಕ್ಕಳು ತಮ್ಮ ಭಾವನೆಗಳನ್ನು ಸಶಕ್ತವಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ತುರುವನೂರು ಮಲ್ಲಿಕಾರ್ಜುನ ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ದೀಪಾ ರವೀಂದ್ರ ಅಂತ ನಾನು ಬೆಂಗಳೂರಿನ ನಾಗರಭಾವಿಯಿಂದ ಬಂದಿದ್ದೀನಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನರ್ಸರಿ ಸೆಕ್ಷನ್ ಕ್ಲಾಸ್ ತಗೊಳ್ತಾ ಇದ್ದೀನಿ ನನ್ನ ಹಾಬೀಸು ಪೇಪರ್ ಓದೋದು ಟಿ ವಿ ನೋಡೋದು ಮತ್ತು ಚಲನಚಿತ್ರಗಳನ್ನು ನೋಡುವುದು ದೀಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನೋದ್ ನಾನು ಬೆಂಗಳೂರು ನ್ಯಾಷನ್ ಬಂದಿದ್ದೇನೆ ನಾನು ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಹವ್ಯಾಸಗಳು ಕರಕುಶಲ ವಸ್ತುಗಳನ್ನು ತಯಾರಿಸುವುದು ಹಾಗೂ ದಿನಪತ್ರಿಕೆಗಳನ್ನು ಓದುವುದು ವಿನೋದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಗೀತ ಶಾಂತೇಶ್ ಅಂತ ನಾನು ಬೆಂಗಳೂರಿನ ರಾಮಮೂರ್ತಿ ನಗರದಿಂದ ಬಂದಿದ್ದೀನಿ ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಅಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು ಮತ್ತು ಭಗವದ್ಗೀತೆ ಶ್ಲೋಕಗಳನ್ನು ಹೇಳುವುದು ತಪ್ಪದೇ ಹೇಳುವುದು ಸಂಗೀತ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ವೃತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಪುಸ್ತಕ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಗೋಕಾಕಿನಿಂದ ಡಾಕ್ಟರ್ ಜ್ಯೋತಿ ಸಿದ್ಮಲ್ ಸ್ವಾಮಿ ಗೋಂಗ್ಡೆ ಮಠ್ ಮತ್ತು ಕುಟುಂಬದವರು ಹಾಗೂ ವಿಜಯಪುರದಿಂದ ಗಂಗಾದೇವಿ ಕೋಡಿ ಮಠ್ ಮತ್ತು ಕುಟುಂಬದವರು ಎರಡೂ ಕುಟುಂಬಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಕಿವಿ ಮಾತುಗಳ ಸಂಗ್ರಹ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಡಾಕ್ಟರ್ ನಾಸೋಮೇಶ್ವರ ಬರೆದಿರುವಂಥದ್ದು ಪ್ರಶ್ನೆ ಹಿಂದೂ ಮಹಾಸಾಗರದಲ್ಲಿ ಮೂವತ್ತು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದ ಗುರುತ್ವರಂಧ್ರ ಗ್ರಾವಿಟಿ ಹೋಲ್ ರೂಪುಗೊಂಡಿರೋದಿಲ್ಲ ಯಾವ ಸಂಸ್ಥೆ ಪತ್ತೆ ಹಚ್ಚಿದೆ ಆಯ್ಕೆಗಳನ್ನು ನೋಡೋಣ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನಾಗ್ರಫಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ನೌಕಾದಳ ಐ ಐ ಟಿ ಮುಂಬೈ ಮೊದಲಿಗೆ ಸಂಗೀತ ನಂತರ ದೀಪ ಆಯ್ಕೆ ಎರಡು ಸರ್ ಆಯ್ಕೆ ಎರಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತಾ ಇದ್ದಾರೆ ದೀಪ ಆಯ್ಕೆ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನಾಗ್ರಫಿ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಭಾರತೀಯ ತಾತ ವಿಜ್ಞಾನ ಮಂದಿರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಶ್ರೀಲಂಕಾ ದ್ವೀಪ ಇದೆಯಲ್ಲ ಆ ದ್ವೀಪದ ಸ್ವಲ್ಪ ದಕ್ಷಿಣಕ್ಕೆ ಬಹಳ ಬಹಳ ಬೃಹತ್ತಾಗಿರ್ತಕ್ಕಂಥ ಒಂದು ರಂಧ್ರ ಸಮುದ್ರದ ನಡುವೆ ಗೋಚರ ಆಗಿದೆಯಂತೆ ಯಾಕೆ ರಂಧ್ರ ಗೋಚರವಾಯಿತು ಅನ್ನೋ ಪ್ರಶ್ನೆಗೆ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ವಿವರ ಏನು ಅಂದರೆ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅಲ್ಲಿ ಕಡಿಮೆಯಾಗಿದೆ ಅಂತ ಆ ಒಂದು ಪ್ರದೇಶದಲ್ಲಿ ಎಷ್ಟು ಮೂವತ್ತು ಲಕ್ಷ ಚದರ ಕಿಲೋಮೀಟರಷ್ಟು ಪ್ರದೇಶದಲ್ಲಿ ಗುರುತ್ವಾಕರ್ಷಣೆ ಕಡಿಮೆ ಆಗಿರೋ ಕಾರಣ ಅಲ್ಲಿ ಇರುವಂಥ ಸಮುದ್ರದ ನೀರು ಏನಿದೆ ಅದು ಸುಮಾರು ನೂರು ಮೀಟರಷ್ಟು ಕೆಳಗಿಳಿದುಬಿಟ್ಟಿದೆಯಂತೆ ಅಂದರೆ ದೊಡ್ಡ ತಗ್ಗೆ ರೂಪುಗೊಂಡಿದೆ ಅಂತಾಯಿತು ಇದು ಹಿಂದೂ ಮಹಾಸಾಗರದಲ್ಲಿರುವಂಥ ಒಂದು ವಿದ್ಯಮಾನ ಇದು ಈ ಒಂದು ಸಂಶೋಧನೆಯನ್ನು ಐ ಎಸ್ ಸಿಯ ಆತ್ರೇಯ ಘೋಷ್ ಅವರು ಜರ್ಮನ್ ಸೆಂಟರ್ ಫಾರ್ ಜಿಯೋ ಸೈನ್ಸಸ್ ಸಹಯೋಗದಲ್ಲಿ ಈ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಮುಂದಿನ ಪುಸ್ತಕ ಅನನ್ಯ ತುಶಿರ ಬರೆದಂಥ ಸೊಗಸಾದ ಕಥಾಕೃತಿ ಅರ್ಧ ನೆನಪು ಅರ್ಧ ಕನಸು ಮುಂದಿನ ಪ್ರಶ್ ಪ್ರಶ್ನೆ ಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ಪುರುಷರ ಕ್ರಿಕೆಟ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದ ದೇಶ ಯಾವುದು ಆಯ್ಕೆಗಳನ್ನು ನೋಡು ಭಾರತ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮೊದಲಿಗೆ ವಿನೋದ್ ನಂತರ ಸಂಗೀತ ಆಸ್ಟ್ರೇಲಿಯಾ ವಿನೋದ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಆಯ್ಕೆ ಮೂರು ಅಂತ ಹೇಳ್ತಾ ಇದ್ದಾರೆ ಸಂಗೀತ ಆಯ್ಕೆ ಎರಡು ಇಂಗ್ಲೆಂಡ್ ಆಯ್ಕೆ ಎರಡು ಇಂಗ್ಲೆಂಡ್ ಆಯ್ಕೆ ನಾಲ್ಕು ದಕ್ಷಿಣ ಆಫ್ರಿಕಾ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಭಾರತ ಆಗಿತ್ತು ಅರ್ಧ ನೆನಪು ಅರ್ಧ ಕನಸು ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು ಭಾರತದ ರೇಟಿಂಗ್ ನೂರ ಹದಿನಾರು ಆಗಿದ್ದರೆ ಆಸ್ಟ್ರೇಲಿಯಾ ರೇಟಿಂಗ್ ನೂರ ಹದಿನಾಲ್ಕು ಎರಡು ಅಂಕೆ ಕಡಿಮೆ ಇದೆ ಹಾಗೆಯೇ ಇಂಗ್ಲೆಂಡ್ ನೂರ ನಾಲ್ಕರ ಘಟ್ಟದಲ್ಲಿ ಇದೆ ಒಟ್ಟು ಇಪ್ಪತ್ತೈದು ಟೆಸ್ಟ್ಗಳಲ್ಲಿ ನಮ್ಮ ದೇಶ ಮೂರು ಸಾವಿರದ ಮೂವತ್ತೊಂದು ಪಾಯಿಂಟ್ಗಳನ್ನು ಗಳಿಸಿ ಮೊದಲ ರೇಟಿಂಗಲ್ಲಿ ಇದೆಯಂತೆ ಇತಿಹಾಸದ ಮೊಗಸಾಲೆಯಲ್ಲಿ ಕಾದಂಬರಿ ಕೆ ಟಿ ಗಟ್ಟಿ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಮೊದಲ ಜಲಜನಕ ಚಾಲಿತ ಪ್ರಾಯೋಗಿಕ ರೈಲು ಎಲ್ಲಿ ಚಲಿಸಲಿದೆ ನಮ್ಮ ದೇಶದಲ್ಲಿ ಆಯ್ಕೆಗಳನ್ನು ನೋಡು ಪಠಾಣ್ಕೋಟ್ ಜೋಗೀಂದರ್ ನಗರ್ ಉದಕಮಂಡಲಂ ಮೆಟ್ಟೋಪಾಳ್ಯಂ ಡಾರ್ಜಿಲಿಂಗ್ ಸಿಲಿಗುರಿ ಕಲ್ಕಾ ಶಿಮ್ಲಾ ಮೊದಲಿಗೆ ದೀಪ ನಂತರ ವಿನೋದ್ ಆಯ್ಕೆ ಮೂರು ದಾರ್ಜಿಲಿಂಗ್ ಸಿಲಿಗುರಿ ದಾರ್ಜಿಲಿಂಗ್ ಮತ್ತು ಸಿಲಿಗುರಿ ಅಂತ ಹೇಳ್ತಾ ಇದ್ದೀರಾ ವಿನೋದ್ ಆಯ್ಕೆ ಒಂದು ಪಠಾಣ್ಕೋಟ್ ಜೋಗಿಂದರ್ ಕೋಟ್ ಜೋಗಿಂದರ್ ನಗರ್ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಕಲ್ಕಾ ಮತ್ತು ಶಿಮ್ಲಾ ಆಗಿತ್ತು ಇದೊಂದು ಅದ್ಭುತವಾದ ಘಟನೆ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿದೆ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ಪ್ರಯೋಗ ವಾಸ್ತವದಲ್ಲಿ ಕನಸು ನನಸಾಗ್ಲಾ ಇದೆ ಸದ್ಯಕ್ಕೆ ಇವರು ಈ ಜಲಜನಕ ಚಾಲಿತ ರೈಲು ಏನಿದೆ ಇದನ್ನು ನ್ಯಾರೋಗೇಜ್ಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಾರೆ ಗೇಜ್ಗೆ ಈ ಪ್ರಯೋಗ ಮಾಡ್ತಾ ಇಲ್ಲ ಬ್ರಾಡ್ ಬ್ರಾಡ್ ಬ್ರಾಡ್ಗೇಜ್ ಅಂದರೆ ಅದು ಬೃಹತ್ತಾಗಿರುತ್ತೆ ರೈಲು ಹೆಚ್ಚು ಶಕ್ತಿ ಬೇಕಾಗುತ್ತೆ ನ್ಯಾರೋಗೇಜ್ ಅಂದರೆ ಬಹಳ ಚಿಕ್ಕ ರೈಲು ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಇತ್ತು ನ್ಯಾರೋಗೇಜ್ ಏನಪ್ಪ ಅಂತ ಹೇಳುತ್ತಂದರೆ ರೈಲು ಸ್ಟೇಷನ್ ಬಿಟ್ಟು ಹೊರಟು ಬಿಟ್ಟಿದೆ ಅಂತ ಯಾರಾದರೂ ಹೇಳಿದ್ರು ಪರವಾಗಿಲ್ಲ ಬಿಡಿ ಅಂತ ಹೇಳಿಕೊಂಡು ಓಡಿ ಹೋಗಿ ರೈಲನ್ನು ಹತ್ತೋರು ಅಂದರೆ ಆ ರೈಲಿನ ವೇಗ ಎಷ್ಟಿತ್ತು ಅಂತ ನಾವು ಕಲ್ಪಿಸ್ಕೋಬಹುದು ಕೆಲವು ಕಡೆ ಮಾತ್ರ ಒಂದು ಐದು ಕಡೆ ನಮ್ಮ ದೇಶದಲ್ಲಿ ಈ ನ್ಯಾರೋಗೇಸ್ ಇದೆ ಅದರಲ್ಲಿ ಕಲ್ಕಾ ಮತ್ತು ಶಿಮ್ಲಾ ನಡುವೆ ಏನಿದೆ ಅಲ್ಲಿ ಪ್ರಯೋಗವನ್ನು ಮಾಡ್ತಾ ಇದ್ದಾರಂತೆ ಇಲ್ಲಿ ಈ ಜಲಜನಕ ಜನಿತ ವಿದ್ಯುತ್ ಏನಿದೆ ಅದನ್ನು ಸಂಗ್ರಹಿಸೋದಕ್ಕೆ ವಿಶೇಷವಾದ ಬ್ಯಾಟ್ರಿಗಳು ಇರುತ್ತಂತೆ ಒಂದು ಸಲ ಇದು ಪೂರ್ತಿ ಬ್ಯಾಟ್ರಿ ಪೂರ್ತಿ ಶಕ್ತಿಶಾಲಿ ಚಾರ್ಜ್ ಆಯಿತು ಅಂತ ಹೇಳ್ತಂದರೆ ಅದು ನಿರಂತರವಾಗಿ ಒಂದು ಸಾವಿರ ಕಿಲೋಮೀಟರ್ವರೆಗೂ ಚಲಿಸುತ್ತಂತೆ ಹಾಗೆಯೇ ವೇಗ ಏನು ಕಡಿಮೆ ಇಲ್ಲ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಂತೆ ಈ ಹೊಸ ರೈಲು ಮುಂದಿನ ಪುಸ್ತಕ ಪ್ರೇಮಶೇಖರ್ ಅವರು ಬರೆದ ಕನ್ನಡ ಕಾದಂಬರಿ ಹುಣ್ಣಿಮೆ ನಮ್ಮ ಪ್ರಶ್ನೆ ಕರ್ನಾಟಕದಲ್ಲಿ ನಿರ್ಮಿತವಾದ ಮೊದಲ ಚಲನಚಿತ್ರ ಸ್ಟುಡಿಯೋ ಯಾವುದು ಆಯ್ಕೆಗಳನ್ನು ನೋಡು ಮೈಸೂರು ಮೂವಿ ಟೋನ್ ಸ್ಟುಡಿಯೋ ಸೂರ್ಯ ಫಿಲಂ ಕಂಪನಿ ಸ್ಟುಡಿಯೋ ಮೈಸೂರು ಸೌಂಡ್ ಸ್ಟುಡಿಯೋ ನವಜ್ಯೋತಿ ಸ್ಟುಡಿಯೋ ಮೊದಲಿಗೆ ಸಂಗೀತ ನಂತರ ದೀಪ ಆಯ್ಕೆ ಮೂರು ಮೈಸೂರು ಸೌಂಡ್ ಸ್ಟುಡಿಯೋ ದೀಪ ಆಯ್ಕೆ ಒಂದು ಮೈಸೂರು ಮೈಸೂರು ಮೂವಿ ಟೋನ್ ಸ್ಟುಡಿಯೋ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಸೂರ್ಯ ಫಿಲಂ ಕಂಪನಿ ಸ್ಟುಡಿಯೋ ಇದು ಬೆಂಗಳೂರಲ್ಲಿದೆ ಇದು ಮೊದಲ ಬಾರಿಗೆ ಆರಂಭವಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಕಾಲ ಆಗ ಮೂಕಿ ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ವು ಮುಂಬೈಯಲ್ಲಿ ನಿರ್ಮಾಣ ಆಗ್ತಾ ಇದ್ದಂಥ ಈ ಮೂಕಿ ಚಿತ್ರಗಳನ್ನು ನಿರ್ಮಿಸೋದರಲ್ಲಿ ಪುರುಷೋತ್ತಮ ದಾಸನವರು ಬಹಳ ಮುಖ್ಯರಾಗಿದ್ದರು ಅವರು ಮತ್ತು ಹರಿಭಾಯಿ ಆರ್ ದೇಸಾಯಿ ಅನ್ನೋರು ಇಬ್ಬರು ಸೇರಿಕೊಂಡು ಬೆಂಗಳೂರಲ್ಲೇ ಯಾಕೆ ನಾವು ಒಂದು ಸ್ಟುಡಿಯೋ ಆರಂಭಿಸಬಾರ್ದು ಅಲ್ಲೇ ಚಿತ್ರಗಳನ್ನು ನಿರ್ಮಿಸಬಾರ್ದು ಅಂತ ಬೆಂಗಳೂರಿಗೆ ಬರ್ತಾರೆ ಇವತ್ತಿನ ಕನಿಂಗ್ಯಾಮ್ ರಸ್ತೆ ಏನಿದೆ ಅಲ್ಲಿ ಒಂದು ಬಂಗಲೆಯನ್ನು ಅವರು ಬಾಡಿಗೆಗೆ ತಗೋತಾರೆ ಅದು ದಿವಾನ್ ರಾಗಿದಂಥ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸೇರಿರುವಂಥ ಬಂಗಲೆ ಅಲ್ಲಿ ಕರ್ನಾಟಕದ ಮೊತ್ತ ಮೊದಲ ಸ್ಟುಡಿಯೋವನ್ನು ಆರಂಭಿಸ್ತಾರಂತೆ ಕಲ್ಲಬ್ಬೆ ಮೇಷ್ಟ್ರಮಗಳು ಕಾದಂಬರಿ ಕೃತಿ ದಿನೇಶ್ ಹುಲಿಮನೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಹ ಸಿ ಲು. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಇದೆ ಯಾರೂ ಬಜರ್ ಓದ್ತಾ ಇಲ್ಲ ಉತ್ತರವನ್ನು ನೋಡೋಣ ಹಳಸಿರುವ ಸಂಬಂಧಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮುಂದೆ ಕೊಡ್ತಾ ಇದ್ದೇವೆ ಆಹಾರ ಭಾಗ್ಯ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂತು ಇಪ್ಪತ್ತಮೂರು ಕೂಡು ಮೂವತ್ತೇಳು ಐವತ್ತಾರು ಕಳೆ ನಲವತ್ತೆರಡು ಇಪ್ಪತ್ತು ಗುಣಿಸು ಹತ್ತು ಇನ್ನೂರು ಭಾಗಿಸು ಎಂಟು ಬಜರ್ ಮೊದಲಿಗೆ ಒತ್ತಿದ್ದಾರೆ ಸಂಗೀತ ಅವರು ಅಂತಿಮ ಉತ್ತರ ಇನ್ನೂರ ತೊಂಬತ್ತೊಂಬತ್ತು ಎರಡು ಒಂಬತ್ತು ಒಂಬತ್ತು ಹೌದಾ ವಿನೋದ್ ಮುನ್ನೂರ ಅರವತ್ತೊಂಬತ್ತು ಭಿನ್ನವಾದ ಉತ್ತರ ಲೆಕ್ಕಾಪೂರ್ಣವಾಯ್ತಾ ದೀಪ ಮಾಡ್ತಾ ಇದ್ದೀರಾ ಹೇಳಿ ನಾಲ್ಕುನೂರ ಎಂಟು ಓ ಮೂವರು ಮೂರು ಉತ್ತರ ಕೊಟ್ಟಿದ್ದೀರಿ ಯಾರು ಉತ್ತರ ಸರಿ ನೋಡೋಣ ಒಂದು ಉತ್ತರ ಅರವತ್ತು ಹದಿನಾಲ್ಕು ಇನ್ನೂರು ಇಪ್ಪತ್ತೈದು ಎಲ್ಲವನ್ನು ಕೂಡಿದರೆ ಇನ್ನೂರ ತೊಂಬತ್ತ ಒಂಬತ್ತು ಬಂದಿದೆ ಈ ಉತ್ತರವನ್ನು ಸಂಗೀತ ಅವರು ಕೊಟ್ಟಿದ್ದಾರೆ ಆಹಾರ ಭಾಗ್ಯ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾಯಿದ್ದೇವೆ ಈಗ ಕೊಡ್ತಾ ಕೊಡಲಿದ್ದೇವೆ ಬಿ ಎಸ್ ಕೇಶವರಾವ್ ಅವರು ಬರೆದ ಸೊಗಸಾದ ಕೃತಿ ಕನ್ನಡ ಕೊಬ್ಬನೇ ಕೈಲಾಸಂ ನಮ್ಮ ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಗಜಾನನ ಜಗನ್ನಾಥ ಮಿಶ್ರ ದೋಮರ್ ಸಿಂಗ್ ಕುಮಾರ್ ಅಂತರ್ಯಾಮಿ ಮಿಶ್ರ ಮಹೇಂದ್ರ ಪಾಲ್ ಮೊದಲಿಗೆ ದೀಪ ನಂತರ ಸಂಗೀತ ಆಯ್ಕೆ ಒಂದು ಗಜಾನನ್ ಜಗನ್ನಾಥ ಗಜಾನನ ಜಗನ್ನಾಥ ಮಿಶ್ರ ತಮ್ಮ ಉತ್ತರ ಸಂಗೀತ ಅವರೇ ಮಹೇಂದ್ರ ಪಾಲ್ ಆಯ್ಕೆ ನಾಲ್ಕು ಮಹೇಂದ್ರ ಪಾಲ್ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಉತ್ತರವನ್ನು ಈಗ ನೋಡೋಣ ಸರಿಯಾದ ಉತ್ತರ ದೋಮರ್ ಸಿಂಗ್ ಕುಮರ್ ಆಗಿತ್ತು ದೋಮರ್ ಸಿಂಗ್ ಅವರು ಛತ್ತೀಸ್ಗಢಕ್ಕೆ ಸೇರಿದಂಥ ಕಲಾವಿದರು ಮೂಲತಃ ನಾಟ್ಯಾಚಾರ್ಯರು ಇವರು ಐದು ದಶಕಗಳಿಂದ ನಾಟಕಗಳ ಮೂಲಕ ಅನೇಕ ಸಾಮಾಜಿಕ ಸಂದೇಶಗಳನ್ನು ಬಹಳ ಪರಿಣಾಮಕಾರಿಯಾಗಿ ಬಿತ್ತರಿಸ್ತಾ ಬರ್ತಾ ಇದ್ದಾರೆ ಅವರ ಈ ಅನುಭವ ಸೇವೆಗೆ ನಮ್ಮ ದೇಶ ಪದ್ಮಶ್ರೀ ಗೌರವವನ್ನು ನೀಡಿದೆ ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ನನ್ನ ಹಿಂದೂ ಧರ್ಮ ಕಪ್ಪು ಬಿಳುಪು ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಉ ಕು ತಿಂ ಡಿ ಪು ದು ಉಪ್ಪು ತಿಂದು ವಿನೋದ್ ಉಪ್ಪು ತಿಂದವನು ನೀರು ಕುಡಿ ಉಪ್ಪು ತಿಂದು ಉಪ್ಪು ತಿಂದು ನೀರು ಕುಡಿ ಇನ್ನೊಂದು ಸಲ ಹೇಳಿ ಉಪ್ಪು ತಿಂದು ನೀರು ಕುಡಿ ಇನ್ಯಾರಾದರೂ ಉತ್ತರ ಕೊಡೋರು ಇದ್ದೀರಾ ಉತ್ತರವನ್ನು ನೋಡೋಣ ಉಪ್ಪು ತಿಂದು ನೀರು ಕುಡಿ ಈ ಉತ್ತರವನ್ನು ವಿನೋದ್ ಕೊಟ್ಟಿದ್ದಾರೆ ನನ್ನ ಹಿಂದೂ ಧರ್ಮ ಈ ಒಂದು ಪುಸ್ತಕವನ್ನು ವಿನೋದ್ ಅವರಿಗೆ ಕೊಟ್ಟಿದ್ದೇನೆ ಈಗ ಮೂರು ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಸಾವಿನ ದೇವರಂತೆ ತುಂಬ ಉಗ್ರವಾದದ್ದು ಭೂಮಿ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಒಂದು ಉತ್ತರ ಮೃತ್ಯು ದೇವತೆ ಎರಡು ಉತ್ತರ ತುಂಬ ಉಗ್ರವಾದದ್ದು ಉತ್ತರವನ್ನು ನೋಡೋಣ ಅತ್ಯುಗ್ರ ಮೂರು ಉತ್ತರ ಯಾರು ಬೇಕಾದರೂ ಭಜವೊತ್ತಿ ಉತ್ತರ ಕೊಡಬಹುದು ಉತ್ತರವನ್ನು ನೋಡೋಣ ಹಾಂ ಹೇಳಿ ದೇವತೆ ವಿನೋದ್ ಗೊತ್ತಾಗ್ತಾ ಇಲ್ವಾ ಹಾಂ ಹೇಳ್ತೀರಾ ದೀಪ ಧವನ ಧವನ ಸಂಗೀತ ಉತ್ತರವನ್ನು ನೋಡು ಅವನಿ ಅನ್ನೋದಾಗಿ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ ಒಬ್ಬೊಬ್ಬರಿಗೆ ಐದೈದು ಪ್ರಶ್ನೆಗಳನ್ನು ಕೇಳ್ತೇವೆ ಮೊದಲ ಅವಕಾಶ ದೀಪ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಆರಂಭಿಸ್ತೇವೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಜಡವಾಗು ಜಂಗಮವಾಗು ಜಡವಾಗು ಮುಂದಿನ ಪ್ರಶ್ನೆ ದೇವಾಲಯದಲ್ಲಿರುವ ಅರ್ಚಕ ಪೂಜಾರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ದೇವಡಿ ದೇವಾರ ದೇವಾರ ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ಲವಕುಶರು ಯಾರೊಂದಿಗೆ ಬೆಳೆದರು ರಾಮನ ಜೊತೆಯಲ್ಲಿ ಸೀತೆಯ ಜೊತೆಯಲ್ಲಿ ರಾಮನ ಜೊತೆಯಲ್ಲಿ ಮುಂದಿನ ಪ್ರಶ್ನೆ ಕೊಟ್ಟ ಮಾತನ್ನು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಬಲಗೈಯಲ್ಲಿ ಹಿಡಿಯಬಹುದು ಎಡಗೈಯಲ್ಲಿ ಹಿಡಿಯಲಾಗದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಜಂಗು ಹಿಡಿ ಜಡವಾಗು ಸರಿಯಾಗಿದೆ ಎರಡು ಉತ್ತರ ದೇವಡಿ ಆಗಿತ್ತು ತಾವು ದೇವಾರ ಅಂತ ಹೇಳಿದರೆ ಮೂರನೇ ಪ್ರಶ್ನೆಗೆ ಉತ್ತರ ರಾಮನ ಜೊತೆ ನಂತರ ಬೆಳೀತಾರೆ ಮಕ್ಕಳು ಉತ್ತರ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೊಟ್ಟ ಮಾತನ್ನು ತಪ್ಪಬಾರದು ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಬಲಗೈಯಲ್ಲಿ ಹಿಡಿಯಬಹುದು ಎಡಗೈಯಲ್ಲಿ ಹಿಡಿಯಲಾಗದು ಬಲಗೈಯಿಂದ ಎಡಗೈನ ಹಿಡ್ಕೋಬೋದು ಎಡಗೈಯಿಂದ ಎಡಗೈನ ಹೇಗೆ ಹಿಡ್ಕೊಳೋಕ್ಕಾಗುತ್ತೆ ಇದು ಶಬ್ದಗಳ ಜೊತೆ ಆಡಿರುವಂಥ ಒಂದು ಆಟ ಎಷ್ಟು ಸರಿ ಉತ್ತರ ಕೊಟ್ಟಿರಿ ಎರಡು ಎರಡು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ ಈಗ ವಿನೋದ್ ಅವರಿಗೆ ಅವಕಾಶ ಬರ್ತಾ ಇದೆ ವಿನೋದ್ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ ಮೊದಲ ಪ್ರಶ್ನೆ ಜಂಘಾಬಲ ಉಡುಗು ಎನ್ನುವ ನುಡಿಗಟ್ಟಿನ ಅರ್ಥವೇನು ತೊಡೆಗಳು ನಡುಗು ಅಹಂಕಾರವು ತಗ್ಗು ತೊಡೆಗಳ ನಡುಗು ಮುಂದಿನ ಪ್ರಶ್ನೆ ಎರಕ ಹೋಯ್ದ ಕಬ್ಬಿಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತಂಡವಾಳ ತಾಂಬರ ತಾಂಬರ ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ಸೀತೆಯ ಕಥೆ ಹೇಗೆ ಮುಗಿಯುತ್ತದೆ ಅಗ್ನಿಪ್ರವೇಶ ಭೂಪ್ರವೇಶ ಭೂಪ್ರವೇಶ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹೊಳೆಯುವುದಲ್ಲ ಒಳ್ಳೆಯದಲ್ಲ ಹಾಂ ಹೊಳೆಯುವುದಲ್ಲ ಒಳ್ಳೆಯದಲ್ಲ 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 ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನನಗೆ ನೂರು ಹಲ್ಲುಗಳಿದ್ದರೂ ನಾನು ಕಚ್ಚಲಾರೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಜಂಗಾಬಲ ಹುಡುಗು ಅಂದರೆ ಅಹಂಕಾರವು ತಗ್ಗು ಶಬ್ದದ ಅರ್ಥವನ್ನು ತಗೊಂಡ್ರೆ ತೊಡೆಗಳು ನುಡುಗು ಅನ್ನೋ ಅರ್ಥ ಬರುತ್ತೆ ನುಡಿಗಟ್ಟಾಗಿ ಬಳಸಿದಾಗ ಅದು ವ್ಯಕ್ತಿಯ ಅಹಂಕಾರವನ್ನು ಸೂಚಿಸುತ್ತೆ ಎರಡನೇ ಪ್ರಶ್ನೆಗೆ ಉತ್ತರ ಇದು ತಂಡವಾಳ ಅಂತ ಹೇಳ್ತೇವೆ ತಾಂಬ್ರ ತಾಮ್ರ ಒಂದೇ ಶಬ್ದ ತಂಡವಾಳ ಸರಿಯಾದ ಉತ್ತರ ಆಗಿತ್ತು ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಭೂಪ್ರವೇಶವನ್ನು ಮಾಡ್ತಾಳೆ ಸರಿಯಾದಗಿದೆ ಉತ್ತರ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೊಳೆಯುವುದೆಲ್ಲ ಚಿನ್ನವಲ್ಲ ಐದನೇ ಪ್ರಶ್ನೆಗೆ ಉತ್ತರ ನನಗೆ ನೂರು ಹಲ್ಲುಗಳಿದ್ದರೂ ನಾನು ಕಚ್ಚಲಾರೆ ಬಾಚಣಿಗೆ ಆಗಿತ್ತು ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮರಳಿ ಬಂದ ಮಧುರ ಮಾಸ ಜಿ ವಿ ಜಯಾರಾಜಶೇಖರ್ ಅವರು ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ ಈಗ ಅವಕಾಶ ಸಂಗೀತ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಜಂಬದ ಕೋಳಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಒಣ ಹೆಮ್ಮೆಯ ವ್ಯಕ್ತಿ ರಂಗು ರಂಗಿನ ವ್ಯಕ್ತಿ ಒಣ ಹೆಮ್ಮೆಯ ವ್ಯಕ್ತಿ ಮುಂದಿನ ಪ್ರಶ್ನೆ ಲಂಬಾಣಿಗಳ ವಾಸಸ್ಥಾನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತಾಂಡ ಭಾಂಡ ತಾಂಡ ಮುಂದಿನ ಪ್ರಶ್ನೆ ಶ್ರೀರಾಮನು ತನ್ನ ಅವತಾರವನ್ನು ಪೂರ್ಣಗೊಳಿಸುವ ಕಾಲ ಬಂದಿತು ಎಂದು ಆತನಿಗೆ ಯಾರು ಹೇಳಿದರು ಶಿವ ಯಮ ಶಿವ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೂ ಯಾರಿಗೂ ಗೊತ್ತಾಗಲ್ಲ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನೂರು ಕಣ್ಣುಗಳಿದ್ದರೂ ನಾನು ನೋಡಲಾರೆ ಉತ್ತರವನ್ನು ನೋಡ್ತಾ ಹೋಗೋಣ ನಕ್ಷತ್ರ ನಕ್ಷತ್ರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಜಂಬದ ಕೋಳಿ ಒಣ ಹೆಮ್ಮೆಯ ವ್ಯಕ್ತಿ ಸರಿಯಾಗಿದೆ ಎರಡು ಉತ್ತರ ಲಂಬಾಣಿಗಳ ವಾಸಸ್ಥಾನ ತಾಂಡ ಸರಿಯಾಗಿದೆ ಮೂರು ಉತ್ತರ ಯಮ ಬಂದು ಹೇಳ್ತಾನೆ ಹಾಗಾಗಿ ಬಹಳ ಮುಖ್ಯವಾದ ಘಟ್ಟ ಮಹಾಭಾರತದಲ್ಲಿ ರಾಮ ಲಕ್ಷ್ಮಣ ಇಬ್ಬರೂ ಸಾಯೋದಕ್ಕೆ ಕಾರಣವಾಗುವಂಥ ಘಟನೆ ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಬೆಕ್ಕು ಕಣ್ಮುಚ್ಚಿ ಹಾಲನ್ನು ಕುಡಿದ ಹಾಗೆ ಉತ್ತರ ಕೊಟ್ಟಿದ್ದೀರಿ ಐದನೇ ಪ್ರಶ್ನೆಗೆ ಉತ್ತರ ನೂರು ಕಣ್ಣುಗಳಿದ್ದರೂ ನಾನು ನೋಡಲಾರೆ ಅಂದರೆ ಆಲೂಗಟ್ಟೆ ಆ ಮೊಳಕೆ ಬರುವ ಭಾಗವನ್ನು ಕಣ್ಣು ಅಂತ ನಾವು ಕರೀತೇವೆ ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿ ಅಲ್ವಾ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲಿಗೆ ದೀಪಾ ಅವರಿಗೆ ಎರಡು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು ವಿನೋದ್ ಅವ್ರಿಗೂ ಸಹ ಎರಡು ಪುಸ್ತಕ ದೊರೀತಾ ಇದೆ ಅಭಿನಂದನೆಗಳು ಮೂರು ಎರಡು ಐದು ಐದು ಪುಸ್ತಕ ಇದೆ ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ